ಇದೇ ತಿಂಗಳ ಒಂಬತ್ತು ಹತ್ತು ಹತ್ತು ಹನ್ನೊಂದನೇ ತಾರೀಕು ಅಮಿತ್ ಅವರು ರಾಜ್ಯಕ್ಕಾಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಜೆ ಲೋಕಸಭೆ ಸೀಟು ಹಂಚಿಕೆಯ ಕಸರತ್ತಿಗೆ ಉತ್ತರ ಸಿಗುತ್ತಾ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ನಡುವಣ ಸೀಟು ಹಂಚಿಕೆ ಪ್ರಕ್ರಿಯೆ ಪೂರ್ಣ ಆಗಿಲ್ಲ ಫೆಬ್ರವರಿ ಹತ್ತಕ್ಕೆ ರಾಜ್ಯ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಫಿಕ್ಸ್ ಆಗಿದೆ ಸೀಟು ಹಂಚಿಕೆಗೆ ರಾಜ್ಯ ನಾಯಕರ ಅಭಿಪ್ರಾಯ ಸರ್ವೆ ಪಡೆದಿದ್ದಾರೆ ಈಗಾಗಲೇ ಅಮಿತ್ ಶಾ ಇಪ್ಪತ್ತೆಂಟು ಕ್ಷೇತ್ರಗಳ ಸರ್ವೆ ರಿಪೋರ್ಟನ್ನು ಈಗಾಗಲೇ ಅಮಿತ್ ಶಾ ಅವರು ಪಡ್ಕೊಂಡಿದ್ದಾರೆ ಸರ್ವೆ ರಿಪೋರ್ಟ್ ಜೊತೆಗೆ ರಾಜ್ಯ ಬಿ ಜೆ ಪಿ ನಾಯಕರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತಾರೆ ಮೀಟಿಂಗ್ಗಳನ್ನ ಮಾಡೋದೇ ಅದಕ್ಕೋಸ್ಕರ ಅಲ್ವಾ ಈಗ ಅವರು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ ದಾವಣಗೆರೆಗೆ ಭೇಟಿ ಕೊಡ್ತಾರೆ ಇದರ ಮಧ್ಯದಲ್ಲಿ ಸರಣಿ ಸಭೆಗಳು ಮೀಟಿಂಗ್ಗಳು ಫಿಕ್ಸ್ ಆಗಿದೆ ಅದೇನು ಅದೆರಡೇ ಕಾರ್ಯಕ್ರಮಕ್ಕೆ ಅಂತ ಬಂದು ಹೋಗಲ್ಲ ಅವರು ಹಾಗಾಗಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ್ಯಾವುದನ್ನು ಕೊಡಬೇಕಾಗುತ್ತೆ ಜೆ ಡಿ ಎಸ್ಗೆ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಒಂದು ಸರ್ವೆ ರಿಪೋರ್ಟ್ ರೆ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಅವರು ಜೆ ಡಿ ಎಸ್ಗೆ ಬಿಟ್ಟುಕೊಡಬೇಕಾದ ಕ್ಷೇತ್ರಗಳ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ನಡೆದಿದೆಯಂತೆ ಒಂದು ಹಂತದಲ್ಲಿ ಈಗಾಗಲೇ ಐದಾರು ಸ್ಥಾನಗಳ ಪಟ್ಟಿ ಬಿ ಜೆ ಪಿ ಹೈಕಮಾಂಡ್ಗೆ ನೀಡಿದೆ ಜೆ ಡಿ ಎಸ್ಸು ಯಾವ್ಯಾವ್ದು ಬೇಕು ಅಂತ ಮಂಡ್ಯ ಚಿಕ್ಕಬಳ್ಳಾಪುರ ಹಾಸನ ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರಗಳನ್ನು ಪ್ರಸ್ತಾಪ ಮಾಡಿದೆ ಜೆ ಡಿ ಜೆ ಡಿ ಎಸ್ ಕೊಟ್ಟಿರುವ ಪಟ್ಟಿ ಬಗ್ಗೆ ರಾಜ್ಯ ಬಿ ಜೆ ಪಿ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಕಾರ್ಯಕರ್ತರ ಹೊಂದಾಣಿಕೆ ಕಾರ್ಯತಂತ್ರದ ಬಗ್ಗೆ ಕೂಡ ನಾಯಕರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಬಟ್ ಎಲ್ಲವೂ ಫೈನಲ್ ಆಗಿಬಿಡಲ್ಲ ಒಂದು ಹಂತಕ್ಕೊಂದಷ್ಟು ಮೀಟಿಂಗ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಡೆಲ್ಲಿನಲ್ಲಿ ಮಾತಾಡೋಣ ಅಂತ ಹೇಳಿಬಿಟ್ಟು ಹೋಗ್ಬೋದು ಗೊತ್ತಿಲ್ಲ ಯಾಕೆಂದರೆ ತುಂಬ ವಿಚಾರಗಳಿದೆ ಲಕ್ಷ್ಮಣ ಸವದಿ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಅಥವಾ ಜನಾರ್ದನ್ ರೆಡ್ಡಿ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಮತ್ತು ಟಿಕೆಟ್ ಹಂಚಿಕೆ ಮಾಡೋದು ಎಲ್ಲ ಇದೆ ಚರ್ಚೆಗಳಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡೆಯೋಣ ಶ್ರೀನಿವಾಸ್ ಅಮಿತ್ ಶಾರವರು ನಡೆಸ್ತಕ್ಕಂಥ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರ್ತಕ್ಕಂಥ ವಿಚಾರ ಏನು ಯಾವುದಾದ್ರೂ ಒಂದು ಇಶ್ಯೂ ಅಮಿತ್ ಶಾ ಅವರು ಬಂದಾಗ ಫೈನಲ್ ಆಗೋ ಸಾಧ್ಯತೆ ಇದೆಯಾ ಇದ್ದರೆ ಯಾವುದು ಅಂತ ಆ ಅರವಿಂದ್ ಹೌದು ಅನೇಕ ವಿಚಾರಗಳ ಕುರಿತು ಅಮಿತ್ ಶಾ ಅವರು ಸಭೆಗಳನ್ನ ಮಾಡ್ತಾರೆ ಪ್ರಮುಖವಾಗಿ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಸೀಟು ಹಂಚಿಕೆ ಮೈತ್ರಿ ವಿಚಾರ ಫೈನಲ್ ಆಗ್ಬೇಕು ಈಗಾಗಲೇ ಜೆ ಡಿ ಎಸ್ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಅವರು ಐದಾರು ಕ್ಷೇತ್ರಗಳಿಗೆ ಮನವಿಯನ್ನ ಮಾಡಿದ್ದಾರೆ ಆದ್ರೆ ಆ ವಿಚಾರವಾಗಿ ಆ ಕ್ಷೇತ್ರಗಳ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರ ಅಭಿಪ್ರಾಯವನ್ನ ಅಮಿತ್ ಶಾ ಅವರು ತೆಗೆದುಕೊಳ್ತಾರೆ ಅದರ ಜೊತೆ ಜೊತೆಗೆ ಇಪ್ಪತ್ತೆಂಟು ಕ್ಷೇತ್ರಗಳ ಸರ್ವೆಯನ್ನ ಅಮಿತ್ ಶಾ ಅವರು ಮಾಡ್ಕೊಂಡಿದ್ದಾರೆ ಆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಬಿಜೆಪಿಗೆ ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ ಅದರ ಜೊತೆ ಜೊತೆಗೆ ಪ್ರಮುಖವಾಗಿ ಮೂರು ಕ್ಷೇತ್ರಗಳು ಕಗ್ಗಂಟಾಗಿದೆ ಒಂದು ಮಂಡ್ಯ ಕೋಲಾರ ಹಾಸನ ಈ ಮೂರು ವಿಚಾರದಲ್ಲಿ ಬಿಜೆಪಿ ಮತ್ತೆ ಜೆ ನಾಯಕರ ನಡುವೆ ಒಂದಿಷ್ಟು ಗೊಂದಲಗಳಿದ್ದಾವೆ ಆ ಮೂರು ಕ್ಷೇತ್ರಗಳ ಗೊಂದಲ ನಿವಾರಣೆ ಮಾಡಲಿಕ್ಕೆ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಆ ಗೊಂದಲಗಳನ್ನು ಕೂಡ ನಿವಾರಣೆ ಮಾಡಬಹುದು ಆದರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಸಾಲು ಆಗುತ್ತೆ ಅನ್ನುವಂಥದ್ದು ಈ ಸಭೆಯಲ್ಲಿ ಇಲ್ಲ ಯಾಕಂದ್ರೆ ಸೀಟು ಹಂಚಿಕೆ ಅಭಿಪ್ರಾಯವನ್ನು ತೆಗೆದುಕೊಂಡ್ರೂ ಕೂಡ ದೆಹಲಿಯಲ್ಲಿ ಬಹುಶಃ ಅದು ಫೈನಲ್ ಆಗುತ್ತೆ ಹಾಗಾಗಿ ಕೇವಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಯಾವೆಲ್ಲ ಕ್ಷೇತ್ರಗಳು ಕೊಡಬಹುದು ಅನ್ನುವಂಥ ವಿಚಾರಗಳನ್ನ ಚರ್ಚೆ ಮಾಡಿ ಬಹುಶಃ ದೆಹಲಿಯಲ್ಲಿ ಹೋಗಿ ಅಂತಿಮವಾಗಿ ಕುಮಾರಸ್ವಾಮಿರ ಜೊತೆ ಮತ್ತೆ ದೇವೇಗೌಡರ ಜೊತೆ ಮತ್ತೊಂದು ಸುತ್ತಿನ ಮಾತು ಮಾತುಕತೆಯನ್ನು ಆಡಿ ಅಂತಿಮವಾಗಿ ಫೈನಲ್ ಮಾಡ್ಬೋದು ಆದರೆ ಪ್ರಮುಖವಾಗಿ ಆ ರಾಜ್ಯ ನಾಯಕರ ಅಭಿಪ್ರಾಯಗಳನ್ನ ಅಮಿತ್ ಶಾ ಅವರು ಸಂಗ್ರಹ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂತ ಮಾಹಿತಿಗಳು ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮೆಲ್ಲಾ ಮಾಹಿತಿಗೆ ಸೊ ಒಟ್ಟಾರೆ ಈಗ ಸದ್ಯಕ್ಕಂತೂ ಬಗೆಹರಿಯಬೇಕಾದ ಸಮಸ್ಯೆಗಳು ತುಂಬಾ ಇದೆ ಒಂದೊಂದೇ ಒಂದೊಂದೇ ಉತ್ತರವನ್ನು ಅಂದ್ರೆ ಅಮಿತ್ ಶಾ ಒಬ್ಬರೇ ಎಲ್ಲವನ್ನೂ ತೀರ್ಮಾನ ಮಾಡೋದಕ್ಕೂ ಆಗಲ್ಲ ಬಟ್ ಇಲ್ಲಿಂದ ಎಲ್ಲಾ ಮಾಹಿತಿಗಳನ್ನು ತಗೊಂಡು ಹೋಗ್ತಾರೋ ಹೋಗಿ ಅಂತಿಮವಾಗಿ ದೆಹಲಿಯಲ್ಲಿ ಅದು ಮೋದಿಯವ್ರ ಜೊತೆ ನಡ್ಡಾ ಅವ್ರ ಜೊತೆ ಎಲ್ಲಾ ಚರ್ಚೆ ಮಾಡಿ ದೇವೇಗೌಡ್ರು ದೇವೇಗೌಡರು ಕುಮಾರಸ್ವಾಮಿಯವ್ರನ್ನ ಕರೆಸಿ ಚರ್ಚೆ ಮಾಡಿ فاينل مع